sir. Without security, you can't go, sir. I know that. Mm-hmm. Kiran. Hmm? Oh, sir. Amma. Sir, ನೀವು ಇಲ್ಲಿ ಇಷ್ಟೊತ್ತಿನಲ್ಲಿ ಅದು ಸೆಕ್ಯೂರಿಟಿ ಇಲ್ಲದೆ ವಾಟ್ ದ ಬ್ಲಡಿ ಹೆಲ್ ದಿಸ್ ಸೆಕ್ಯೂರಿಟಿ ಡೂಯಿಂಗ್ ಸರ್ ಇಷ್ಟೊತ್ತಿನಲ್ಲಿ ಸೆಕ್ಯೂರಿಟಿ ಇಲ್ಲದೆ ಬಂದಿದ್ದೀರಲ್ಲ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಸೆಕ್ಯೂರಿಟಿ ಅವರಿಗೆ ಹೇಳಿ ರಿಲ್ಯಾಕ್ಸ್ ಕಿರಣ್ ರಿಲ್ಯಾಕ್ಸ್ ಸೆಕ್ಯೂರಿಟಿನ ನಾನೇ ಬೇಡ ಅಂತ ಬಿಟ್ಟು ಬಂದೆ ನಿನಗೆ ಅಪಾಯ ಆಗಿದೆ ಅಂತ ಗೊತ್ತಿತ್ತು ನನ್ನ ಕೈಲಿ ಸುಮ್ಮನೆ ಇರಕ್ಕಾಗಲಿಲ್ಲಮ್ಮ ಅಂತದೇನಾಗಿಲ್ಲ ಸರ್ ಐ ಆಮ್ ಆಲ್ ರೈಟ್ ಆದರೆ ನೀವು ಹೇಗೆ ಒಂಟಿಯಾಗಿ ಬಂದಿದ್ದು ತಪ್ಪು ನಿಮಗೇನಾದರೂ ಅಪಾಯ ಆದರೆ ನನಗೆ ಕೆಟ್ಟ ಹೆಸರು ಬನ್ನಿ ಡ್ರಾಪ್ ಮಾಡ್ತೀನಿ ನಾನು ಇವತ್ತು ಸಿಎಂ ಆಗಿ ಬರಲಿಲ್ಲಮ್ಮ ಒಂದು ಹೆಣ್ಣುಮಗುಗೆ ತಂದೆ ಸ್ಥಾನದಲ್ಲಿ ಓಹೋ ತಂದೆ ಅಂತ ಹೇಳ್ಕೊಳ್ಳಕ್ಕೆ ಇನ್ನ ಸ್ವಾಭಿಮಾನ ಬಿಡ್ತಾ ಇಲ್ಲ ಅಲ್ಲ ಎಷ್ಟೇ ಆದರೂ ಹೆಣ್ಣುಮಗು ಅದು ಬೇಡವಾದದ್ದು ಹ್ಯಾಕ್ ತಂದೆ ಅಂತ ಒಪ್ಪಿಕೊತೀರಿ ಅಂದ್ರೆ ಕಿರಣ್ ಗೆಲ್ಲ ವಿಷಯನು ಗೊತ್ತು ಅವಳಿಗೆಲ್ಲ ಗೊತ್ತು ತನ್ನ ತಾಯಿ ತಾಳಿನ ಕಿತ್ತುಕೊಂಡು ಮನೆಯಿಂದ ಹೊರಗೆ ಹಾಕಿದ್ದು ಅದೇ ತಾಯಿ ಯಾರ ಹಂಗನಲ್ಲೂ ಬಾಳದೆ ತನ್ನ ಕರುಳಿನ ಕುಡಿನ ಬೆಳೆಸಿ ಓದಿಸಿದ್ದು ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅಂತ ಸಾಧಿಸಿ ತೋರಿಸಿದ್ದು ಎಲ್ಲಾನು ಗೊತ್ತು ನನ್ನಿಂದ ನಿಮಗೆ ತುಂಬಾ ಅನ್ಯಾಯ ಆಗೋದು ಐ ಆಮ್ ಸಾರಿ ಎಷ್ಟು ಸುಲಭವಾಗಿ ಹೇಳಬಿಡ್ರಿ ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸೋರು ಯಾರು ನಾನು ನನ್ನ ಮಗಳು ಸುಮ್ಮನೆ ಹಾಗೆ ಒಂದಸಲ ಸಾರಿ ಅನ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಶಾರದ ನನ್ನನ್ನ ಮಾತ್ನಲ್ಲೇ ಕೊಲ್ಬೇಡ ನಾನು ಸಾಕಷ್ಟು ನೋವು ಅನುಭವಿಸಿದ್ದೀನಿ ಇನ್ನು ಅನುಭವಿಸ್ತಾನೇ ಇದೀನಿ ಕ್ಷಮಿಸು ದಯವಿಟ್ಟು ನನ್ನ ಕ್ಷಮಿಸು ಕ್ಷಮಿಸ್ತೀನಿ ಆದರೆ ನಾನು ಕೇಳಿದ್ದನ್ನ ಕೊಟ್ರೆ ಮಾತ್ರ ಕೊಡ್ತೀನಿ ಏನು ಬೇಕು ಹೇಳು ಏನು ಬೇಕಾದರೂ ಕೊಡ್ತೀನಿ ನಾನು ಕಳ್ಕೊಂಡ ನನ್ನ ಸುಂದರವಾದ ಪುಟ್ಟ ಸಂಸಾರದ ಸವಿಗನಸುಗಳನ್ನ ವಾಪಸ್ ಕೊಡಿ ನನ್ನ ಮಗಳು ಹುಟ್ಟುವಾಗಲೇ ಕಳ್ಕೊಂಡ ಅಪ್ಪ ಅನ್ನೋ ಪ್ರೀತಿನ ವಾಪಸ್ ಕೊಡಿ ಕೊಡ್ತೀರಾ ಹೇಳಿ ಕೊಡ್ತೀರಾ ನೀವು ಕೊಟ್ಟು ನಮಗೆ ಬೇಕಾಗಿಲ್ಲ ಹೌದು ಯಾಕೆಂದ್ರೆ ನನ್ನ ಕಿರಣ್ಗೆ ಅಪ್ಪ ಅನ್ನೋ ಕೊರತೆನೇ ಇಲ್ಲದ ಹಾಗೆ ಬೆಳೆಸಿದ್ದೀನಿ ಇವತ್ತು ಸಮಾಜದಲ್ಲಿ ಅವಳನ್ನ ಪ್ರತಿಷ್ಠಿತ ಸ್ಥಾನದಲ್ಲಿ ಡಿಸಿಪಿ ಕಿರಣ್ ಆಗಿ ನಿಲ್ಲಿಸಿದ್ದೀನಿ ಅದನ್ನ ಹೇಳ್ಕೊಳ್ಳೋಕೆ ನಾನು ಹೆಮ್ಮೆ ಪಡ್ತೀನಿ ಆದರೆ ನಿಮಗೆ ನಿಮಗೆ ಹೇಳ್ಕೊಳ್ಳೋಕೆ ಏನಿದೆ ಹೆಣ್ಣು ಅಂದ್ರೆ ಕೇವಲವಾಗಿ ಕಾಣ್ತಾ ಇದ್ದ ನಿಮಗೆ ಒಬ್ಬ ಗಂಡು ಮಗ ಇದಾನಲ್ಲ ಅವನು ಏನ್ ಮಾಡ್ಕೊಂಡಿದ್ದಾನೆ ಐಎಎಸ್ ಐಪಿಎಸ್ ಎಂಬಿಬಿಎಸ್ ಎಂಬಿಎ ಇಂಜಿನಿಯರಿಂಗ್ ಏನ್ ಮಾಡ್ಕೊಂಡಿದ್ದಾನೆ ಪೊರ್ಕಿ ತರ ಅಲ್ಕೊಂಡು ಪೋಲಿ ವಿದ್ಯೆಗಳಲ್ಲಿ ಡಾಕ್ಟರೇಟ್ ಮಾಡ್ತಿದ್ದಾನೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಆವತ್ ಏನಂದ್ರಿ ನೀವು ಗಂಡು ಮಕ್ಕಳಾದ್ರೆ ಮುಪ್ಪಿನಲ್ಲಿ ಆಸರೆ ಕೊಡೋ ತೋಳ್ಬಲ ಅಂತಂದ್ರಿ ಆಸರೆ ಸಿಕ್ತಿದ್ಯಾ ಅವನಿಂದ ಶವ ಸಂಸ್ಕಾರ ಮಾಡೋದಕ್ಕೆ ಗಂಡು ಮಗನೇ ಲಾಯಕ್ಕು ಅಂತ ಹೇಳ್ತಿದ್ರಲ್ಲ ಸಂಸ್ಕಾರ ಮಾಡೋವರೆಗೂ ನಿಮ್ ಮಗ ನಿಮ್ ಜೊತೆಲೇ ಇರ್ತಾನೆ ಅನ್ನೋ ಗ್ಯಾರಂಟಿ ಇದೆಯಾ ನಿಮ್ಗೆ ಬದುಕಿಸ್ಬೇಕಾದ ಮಗ ಇವತ್ತು ನಿಮ್ಮನ್ನ ಇಂಚಿಂಚಾಗಿ ಸಾಯಿಸ್ತಾ ಇದ್ದಾನೆ ನೀವು ಬೇಡ ಅಂತ ಬಿಟ್ಟು ನನ್ನ ಮಗಳು ನಿಮ್ಮನ್ನ ಸಾಯೋದ್ರಿಂದ ಬದುಕಿಸಿದಾಳೆ ಎಂಥ ವಿಪರ್ಯಾಸ ಅಲ್ಲ ಶಾರದಾ ನಾನು ತಪ್ಪು ಮಾಡಿದೆ ಅದಕ್ಕೋಸ್ಕರ ಪಶ್ಚಾತ್ತಾಪನೂ ಪಡ್ತಾ ಇದ್ದೀನಿ ಈಗ ನೀವು ನನ್ನ ಜೊತೆ ಬಂದ್ರೆ ನಿಮ್ಮನ್ನ ಚೆನ್ನಾಗಿ ಇಟ್ಕೋತೀನಿ ಶಬಾಷ್ ಜಗತ್ತಲ್ಲಿ ಎಲ್ಲೂ ನಡೆದೇ ಇಲ್ಲ ಅನ್ಸುತ್ತೆ ಇಲ್ಲ ನಾನೇ ಕೇಳಿಲ್ವೇನೋ ಅನ್ನಿಸ್ತಾ ಇದೆ ನೋಡ್ದ್ಯಾ ನೋಡು ಕಟ್ಕೊಂಡ್ ಹೆಂಡತಿನ ಇಟ್ಕೋತೀನಿ ಅಂತ ಹೇಳ್ತಿದ್ದಾರೆ ಇದು ಇದು ಈ ಮನುಷ್ಯ ದೊಡ್ಡಸ್ತಿಗೆ ಶಾರದಾ ಶಾರದಾ ಕಿರಣ್ ಕಿರಣ್ ನಾನು ಅರ್ಥದಲ್ಲಿ ಹೇಳಲಿಲ್ಲಮ್ಮ ನಿಮ್ಮ ತಾಯಿ ನನ್ನನ್ನ ಯು ಆರ್ ಟೂ ಲೇಟ್ ಐ ಮೀನ್ ಇಟ್ಸ್ ಟೂ ಲೇಟ್ ಬನ್ನಿ ಡ್ರಾಪ್ ಮಾಡ್ತೀನಿ ನೋಡು ನನ್ನ ವೆಹಿಕಲ್ನ ಸಿಎಂ ಮನೆಗೆ ಕಳಿಸ್ಕೊಡು ಓಕೆ ಮೇಡಮ್ ಬನ್ನಿ ಸರ್ ಕೂತ್ಕೊಳ್ಳಿ
ಸರ್ ನಾನು ಬರ್ತೀನಿ. ಏಯ್ ನಿಂತ್ಕೊಳ್ಳೆ. ಅವತ್ತು ಏನಂದೆ ನೀನು, ನನ್ನ ಮಗನ ಸ್ಥಾನದಲ್ಲಿ ಹೆಣ್ಣುಮಗು ಇದ್ದಿದ್ರೆ ಅವಳು ನಿನ್ನ ವಯಸ್ಸಿನವಳೇ ಆಗಿರ್ತಿದ್ಲು ಅಂತಲ್ಲ? ಅಕಸ್ಮಾತ್ ಹೆಣ್ಣುಮಗು ಇದ್ದಿದ್ರೆ ಅವಳನ್ನ ಸರಿ ಹೊತ್ತಿನಲ್ಲಿ ಗಂಡಸು ಜೊತೆ ಓಡಾಡಕ್ಕೆ ಬಿಡ್ತಿರ್ಲಿಲ್ಲ. ಯಾಕ್ರಿ ತಡಿತೀರ ಅವಳ? ಅವಳಿವತ್ ನನ್ಗೇನೋ ಮಾಡಕ್ಕಾಗಲ್ಲ. ಕಾಕಿ ಬಟ್ಟೆ ಮೈ ಮೇಲಿದ್ರೆ ತಾನೆ ಅವಳು ನನಗೆ ಪೋಗ್ರು ತೋರಿಸೋದು. ಸೀರೆ ಉಡೋಳು ಕಚ್ಚೆ ಹಾಕಿದ್ರೆ ಏನಾಗುತ್ತೆ ಅಂತ ನಾನು ನಿನಗೆ ತೋರಿಸ್ತೀನಿ. ಬಾರೆ ಬಾ. ಯಾಕ್ ಡ್ಯಾಡ್ ನಿಮ್ಮಿಬ್ಬರು ನಾಟಕ ಗೊತ್ತಾಗೋಯ್ತು ಅಂತ ಕೋಪನ? ಚಟ್ಟಕ್ಕೇರೋ ವಯಸ್ಸಾದ್ರೂ ರಂಗಿಲ ಆಟ ಆಡೋ ಚಟ ಬಿಟ್ಟಿಲ್ಲ ನಿನಗೆ? ಹರಿ, ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀಯ ನೀನು? ಅವಳು ಯಾರು ಗೊತ್ತಾ? ಸರ್. ಯಾಕೆ ಅವಳು ತಡದ್ಲು ಅಂತ ಸುಮ್ಮನಾಗ್ಬಿಟ್ಟೆ? ಹೇಳು ಹೇಳು ಯಾರು ಅಂತ. ನಾವು ಕೇಳೇ ಬಿಡ್ತೀವಿ, ಹೇಳಕ್ ಆಗ್ತಾ ಇಲ್ಲಲ್ಲ. ಬಟ್ ಐ ನೋ ಶೀಸ್ ಯೋರ್ ಕೀಪ್. ನನ್ನ ಕಣ್ಣು ಮುಂದೆ ಯಾರು ನಿಂತ್ಕೋಬೇಡಿ. ಗೆಟ್ ಔಟ್, ಗೆಟ್ ಔಟ್. ತನ್ನ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳಕ್ಕೆ ಅವಳಿಗೆ ತಾಯಿ ಇರಬೇಕು, ಇಲ್ಲ ಮಗಳಿರಬೇಕು. ತಾಯಿನೇ ತನ್ನ ನೋವನ್ನ ಮಗಳ ಮುಂದೆ ಹೇಳ್ಕೊಂಡಾಗ ಆ ಮಗಳು ತನ್ನ ದುಃಖನ ಯಾರ ಮುಂದೆ ಹೇಳ್ಕೊತಾಳೆ? ಪ್ರತಿಯೊಬ್ಬ ಹೆಣ್ಣಿಗೂ ಒಂದು ತೋಳಾಸರೆ ಬೇಕೇ ಬೇಕು. ಆ ತೋಳಾಸರೆ ನಾನಾಗಕ್ಕೆ ಇಷ್ಟಪಡ್ತೇನೆ.